ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸದ್ದು ಮಾಡಿರುವಂತಹ ಹುಲಿ ಉಗುರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ರು ಪಿ ಸಿ ಪಾಟೀಲ್. ಹುಲಿ ಉಗುರು ಹೆಸರಲ್ಲಿ ಬರಗಾಲದ ದುಡ್ಡು ಕೊಡ್ತಾ ಇಲ್ಲ, 50 ವರ್ಷದ ಕಾಯ್ದೆಯನ್ನು ಈಗ ತಗೊಂಡು ಬಂದಿದ್ದಾರೆ. ಹುಲಿ ಉಗುರಿನ ವಿಚಾರಕ್ಕೆ ಬಿ ಸಿ ಪಾಟೀಲ್ ಫುಲ್ ಗರಂ ಆಗಿದ್ರು. ಅರಣ್ಯ ಇಲಾಖೆಯವರು ಇಲ್ಲಿ ತನಕ ಕತೆ ಕಾಯ್ತಾ ಇದ್ರ, ಜನರ ಭಾವನೆ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅರಣ್ಯ ಇಲಾಖೆಯವರೇ ಹುಲಿ ಉಗುರು ಹಾಕೊಂಡಿದ್ದಾರೆ, ಇವರೇನು ಮಲಗಿದ್ರ? ಹಾಗಾದ್ರೆ ಎಲ್ಲರೂ ಹಾಕೊಂಡಿದ್ದಾರೆ. ಹಾನಗಲ್ನಲ್ಲಿ ದಸರಾ ಪಲ್ಲಕ್ಕಿ ಉತ್ಸವಕ್ಕೆ ಮುಸ್ಲಿಂ ಜನರ ಅಡ್ಡಿ ವಿಷಯಕ್ಕೂ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ರು ಬಿ ಸಿ ಪಾಟೀಲ್. ಆದರೆ ಹುಲಿ ಉಗುರಿನ ವಿಚಾರ ಏನು ಅಂತಂದ್ರೆ, ರಾಜ್ಯ ಸರ್ಕಾರ ಇದನ್ನ ಸದ್ಯದ ಒಂದು ಸಿಚುವೇಶನ್ ಅನ್ನ ಬೇರೆಡೆ ಸೆಳೆಯೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರಷ್ಟೇ. ಅರಣ್ಯ ಇಲಾಖೆಯವರು ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರು, 50 ವರ್ಷದ ಕಾಯ್ದೆಯನ್ನ ಈಗ ತಗೊಂಡು ಬಂದಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಹುಲಿ ಉಗುರ ಹೆಸರು ಹೇಳ್ಕೊಂಡು ಇವತ್ತು ಬರಗಾಲ ದುಡ್ಡು ಕೊಡಕ್ಕೆ ತಯಾರಿಲ್ಲ. ಹುಲಿ ಉಗುರದ ಹೆಸರು 72ರ ಕಾಯ್ದೆ ಇದ್ದ, 50 ವರ್ಷದ ಹಿಂದಿನ ಕಾಯ್ದೆ ಈಗ ತಗೊಂಬಂದು, ಅಂದರೆ ಇಷ್ಟು ದಿವಸ ಏನು ಅರಣ್ಯ ಇಲಾಖೆ ಕತ್ತೆ ಕಾಯ್ತಾ ಇದ್ರ, ಕಣ್ಣು ಮುಚ್ಕೊಂಡು ಮಲ್ಕೊಂಡಿದ್ರ, ಎಲ್ಲರೂ ಹಾಕೊಂಡಾರ. ಅರಣ್ಯ ಇಲಾಖೆ ಅಧಿಕಾರಿ ಕೂಡ ಒಬ್ಬ ಹುಲಿ ಉಗುರು ಹಾಕ್ಕೊಂಡು ತಪ್ಪಿಸ್ಕೊಂಡು ಓಡಾಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಸುಮ್ಮನೆ ಹುಲಿ ಉಗುರು ತೋರಿಸ್ಕೊಂಡು ಜನರ ಭಾವನೆಗಳನ್ನು, ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ. ಸುಮ್ಮನೆ ಹುಲಿ ಉಗುರ ಹೆಸರು ಹೇಳ್ಕೊಂಡು ಇವತ್ತು ಬರಗಾಲ ದುಡ್ಡು ಕೊಡೋಕ್ಕೆ ತಯಾರಿಲ್ಲ. ಹುಲಿ ಉಗುರದ ಹೆಸರು 72ರ ಕಾಯ್ದೆ ಇದ್ದ, 50 ವರ್ಷದ ಹಿಂದಿನ ಕಾಯ್ದೆ ಈಗ ತಗೊಂಬಂದು, ಅಂದರೆ ಇಷ್ಟು ದಿವಸ ಏನು ಅರಣ್ಯ ಇಲಾಖೆ ಕತ್ತೆ ಕಾಯ್ತಾ ಇದ್ರ, ಕಣ್ಣು ಮುಚ್ಕೊಂಡು ಮಲ್ಕೊಂಡಿದ್ರ, ಎಲ್ಲರೂ ಹಾಕೊಂಡಾರ. ಅರಣ್ಯ ಇಲಾಖೆ ಅಧಿಕಾರಿ ಕೂಡ ಒಬ್ಬ ಹುಲಿ ಉಗುರು ಹಾಕ್ಕೊಂಡು ತಪ್ಪಿಸ್ಕೊಂಡು ಓಡಾಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಸುಮ್ಮನೆ ಹುಲಿ ಉಗುರು ತೋರಿಸ್ಕೊಂಡು ಜನರ ಭಾವನೆಗಳನ್ನು, ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ. ಸುಮ್ಮನೆ ಹುಲಿ ಉಗುರ ಹೆಸರು ಹೇಳ್ಕೊಂಡು ಇವತ್ತು ಬರಗಾಲ ದುಡ್ಡು ಕೊಡೋಕ್ಕೆ ತಯಾರಿಲ್ಲ. ಹುಲಿ ಉಗುರದ ಹೆಸರು 72ರ ಕಾಯ್ದೆ ಇದ್ದ, 50 ವರ್ಷದ ಹಿಂದಿನ ಕಾಯ್ದೆ ಈಗ ತಗೊಂಬಂದು, ಅಂದರೆ ಇಷ್ಟು ದಿವಸ ಏನು ಅರಣ್ಯ ಇಲಾಖೆ ಕತ್ತೆ ಕಾಯ್ತಾ ಇದ್ರ, ಕಣ್ಣು ಮುಚ್ಕೊಂಡು ಮಲ್ಕೊಂಡಿದ್ರ, ಎಲ್ಲರೂ ಹಾಕೊಂಡಾರ. ಅರಣ್ಯ ಇಲಾಖೆ ಅಧಿಕಾರಿ ಕೂಡ ಒಬ್ಬ ಹುಲಿ ಉಗುರು ಹಾಕೊಂಡು ತಪ್ಪಿಸ್ಕೊಂಡು ಓಡಾಡೋಂಥ ಪರಿಸ್ಥಿತಿ ಇವತ್ತು. ಎಸ್, ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಮ್ ಡಿ ಹಣಗಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಎಸ್, ಎಮ್ ಡಿ ಹಣಗಿ, ಮಾಜಿ ಸಚಿವರಾದಂತಹ ಕೃಷಿ ಬಿ ಸಿ ಪಾಟೀಲ್ ಅವರು ದೊಡ್ಡ ಮಟ್ಟದಲ್ಲೇನೇ ವಾಗ್ದಾಳಿ ನಡೆಸಿದ್ರು. ಒಂದು ಕಡೆ ಸರ್ಕಾರ ಕಂಪ್ಲೀಟ್ ದಿವಾಳಿ ಆಗಿದೆ, ಗೃಹಲಕ್ಷ್ಮಿ ಹಣ ಬಂದಿಲ್ಲ ಮಹಿಳೆಯರಿಗೆ, 68% ಮಹಿಳೆಯರಿಗೆ ಅಂದರು. ಇನ್ನು ಹುಲಿ ಉಗುರಿನ ವಿಷಯಕ್ಕೂ ಕೂಡ ವಾಗ್ದಾಳಿ ನಡೆಸಿದ್ರು. ಅರಣ್ಯ ಇಲಾಖೆ ಸಿಬ್ಬಂದಿ ಅಧಿಕಾರಿಗಳ ಮೇಲೆ ಹರಿಹಾಯ್ದರು, ಇಷ್ಟು ದಿನ ಏನು ಮಾಡ್ತಾ ಇದ್ರು ಅಂತ, ಮತ್ತೆ ಅವೆಲ್ಲ ವಿಚಾರಗಳ ಬಗ್ಗೆ ಮಾತಾಡಿದ್ರು. ಎಷ್ಟು ಶಿಲ್ಪರಾಜನ್ ಅಂದ್ರೆ, ಇವತ್ತೇನಂದ್ರೆ ಬಿಜೆಪಿಯ ನಾಯಕರೇ ಅಂದ್ರೆ ಪ್ರಮುಖವಾಗಿ ಭಾಗದಲ್ಲಿ ಇರತಕ್ಕಂತ ಕೆಲವೊಂದಿಷ್ಟು ರಾಣೇಬೆನ್ನೂರು ತಾಲೂಕು ತದನಂತರ ಬ್ಯಾಡಗಿ ಈ ಭಾಗದಲ್ಲಿ ಬರ ಪೀಡಿತ ಪ್ರದೇಶ ತದನಂತರ ಹೊಲಗಳಿಗೆ ವಿಸಿಟ್ ಕೊಟ್ಟು ಯಾವ ರೀತಿಯಾಗಿ ರೈತರಿಗೆ ಸಮಸ್ಯೆ ಆಗ್ತಾ ಇದೆ, ಬೆಳೆ ಹಾನಿ ಯಾವ ರೀತಿ ಆಗ್ತಾ ಇದೆ ಅನ್ನುವಂತ ರೀತಿಯಲ್ಲಿ ಬಿಜೆಪಿ ನಾಯಕರು ಇವತ್ತು ಬಿ ಸಿ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಪರಿಶೀಲನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಏನಂದ್ರೆ ಮಾತನಾಡಿದಂತ ಬಿ ಸಿ ಪಾಟೀಲ್ ಅವರು ಇದೇನಂದ್ರೆ ಯೋಜನೆಗಳನ್ನ, ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ನೀಡೋದ್ರ ಮೂಲಕ ರಾಜ್ಯವನ್ನ ನಾಶ ಮಾಡುವತ್ತ ಈಗೇನಂದ್ರೆ ಕಾಂಗ್ರೆಸ್ ಸರ್ಕಾರ ಒಯ್ತಾ ಇದೆ. ತದನಂತರ ಏನಂದ್ರೆ ಬೇರೆ ಬೇರೆ ಭಾಗಗಳ ಅಂದ್ರೆ ರೈತರಿಗೆ ಮಧ್ಯಂತರ ಪರಿಹಾರವನ್ನು ಕೊಡ್ತೀನಿ, ತದನಂತರ ಏನಂದ್ರೆ ಬರಗಾಲ ಘೋಷಣೆ ಮಾಡುತ್ತೇನೆ ಅನ್ನುವಂತ ರೀತಿಯಲ್ಲಿ ಎಲ್ಲ ಸಹ ಮಾಡಿದ್ರು ಸಹ ಮಧ್ಯಂತರ ಹಣವೂ ಸಹ ಬಂದಿಲ್ಲ. ಗ್ಯಾರಂಟಿ ಯೋಜನೆ ಮೂಲಕ ರೈತರನ್ನ, ರೈತರ ಜೊತೆಗೆ ಎಲ್ಲ ರೀತಿಯಾದಂತ ಹಣವನ್ನ ಅಲ್ಲಿ ಇಲ್ಲಿ ತೆಗೆದುಕೊಂಡು ಬರುವಂತಹ ಸಂದರ್ಭಗಳು ಸಹ ಸೃಷ್ಟಿ ಆಗ್ತಾ ಇಲ್ಲ. ಅಂದ್ರೆ ಒಂದ್ ಕಡೆ ಏನಂದ್ರೆ ಅವ್ರ ಗ್ಯಾರಂಟಿ ಯೋಜನೆಗಳನ್ನ ಮುನ್ನಡೆಸಿಕೊಂಡು ಹೋಗೋದೇ ಅವ್ರಿಗೆ ಒಂದು ದೊಡ್ಡ ಸವಾಲಾಗಿದೆ. ಅದ್ರ ಜೊತೆಗೆ ಅಂದ್ರೆ ರೈತರ ಒಂದು ಈ ರೀತಿಯಾದಂತ ಬರಗಾಲದಂತ ಸಂದರ್ಭದಲ್ಲಿ ಮಧ್ಯಂತರ ಹಣವನ್ನ ಹಾಕೋದಾಗಿರ್ಬೋದು, ತದಂತ ಬರಗಾಲ ಘೋಷಣೆ ಮಾಡಿದ ನಂತರ ರೈತರ ಖಾತೆಗೆ ಹಣವನ್ನು ಜಮೆ ಮಾಡುವುದಾಗಿರ್ಬೋದು, ವಿವಿಧ ರೀತಿಯ ರೈತರ ಒಂದು ಪರ ನಿಲ್ಲುವಂತ ಪ್ರಯತ್ನವನ್ನು ಯಾವುದೇ ಈ ಮಾಡುದಿಲ್ಲ ಅನ್ನುವಂತ ರೀತಿಯಲ್ಲಿ ಬಿ ಸಿ ಪಾಟೀಲ್ ಅವರು ವಾಗ್ವಾದ ಮಾಡ್ತಾರೆ. ತದನಂತರ ಏನಂದ್ರೆ ಹುಲಿ ಉಗುರು, ಯಾಕಂದ್ರೆ ರಾಜಕೀಯವಾಗಿ ರಾಜ್ಯದಲ್ಲಿ ಏನಂದ್ರೆ ಬರವಾಗಿದೆ, ಇದೇನಂದ್ರೆ ರಾಜಕೀಯವಾಗಿ ತೆಗೆದುಕೊಂಡು, ಅಂದ್ರೆ ನಾವು ಬಿಜೆಪಿ ಸರ್ಕಾರದವರು ಅಂದ್ರೆ ಬಿಜೆಪಿ ಅಲ್ಲಿ ಇರ್ತಕ್ಕಂಥ ನಾಯಕರು ಯಾವುದೇ ರೀತಿಯಿಂದ ರೈತರ ಪರ ಮಾತಾಡಿದ್ರೆ ಅದಕ್ಕೆ ಏನಂದ್ರೆ ರಾಜಕೀಯವಾಗಿ ಪ್ರೇರೇಪಣೆ ನೀಡುವುದರ ಮೂಲಕ, ಅಂದ್ರೆ ಅರಣ್ಯ ಇಲಾಖೆಯಲ್ಲಿ ಇರತಕ್ಕಂಥ ಇದೇನೋ ಹುಲಿ ಉಗುರು ಅನ್ನುವಂತ ಏನೋ ಇದು ಮುಂಚೂಣಿಗೆ ಬಂದಿದೆ, ಇದನ್ನ ತೆಗೆದುಕೊಂಡು ರಾಜಕೀಯವಾಗಿ ಮಾಡಿ ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂತ ರಾಜಕೀಯ ನಾಯಕರನ್ನ ತೆಗೆದುಕೊಂಡು ಅದೇ ರೀತಿಯಾಗಿ ಇದರಲ್ಲೂ ಸಹ ರಾಜಕೀಯ ಮಾಡ್ತಾ ಇದ್ರೆ, ಯಾಕಂದ್ರೆ ಇಷ್ಟು ದಿನ ಇರದೇ ಇರತಕ್ಕಂತ ಅರಣ್ಯ ಅಧಿಕಾರಿಗಳಿಗೆ ಗಮನದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಈ ಹುಲಿ ಉಗುರಿನ ಪ್ರಕರಣಗಳು ಯಾಕೆ ಈ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದಾವೆ ಅಂದ್ರೆ, ಇವರೇನಂದ್ರೆ ರೈತರ ಒಂದು ಆಗಿರ್ಬೋದು, ತದನಂತರ ರಾಜ್ಯದಲ್ಲಿ ಬರ ಭೀಕರ ಬರವನ್ನ ಮುಚ್ಚಾಕಲಿಕ್ಕೆ ಈ ರೀತಿಯಾದಂತ ಪ್ರಯತ್ನಗಳು ಮಾಡ್ತಾ ಇದಾರೆ ಅನ್ನುವಂತಹ ರೀತಿಯಲ್ಲಿ ವಾಗ್ವಾದವನ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಅಂದ್ರೆ ಇಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಒಟ್ಟಾರೆಯಾಗಿ ಅಂದ್ರೆ ಗ್ಯಾರಂಟಿ ಯೋಜನೆ ಮೂಲಕ ಈಗಾಗಲೇ ರಾಜ್ಯ ಸರ್ಕಾರ ಅಂದ್ರೆ ರಾಜ್ಯವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗುವಂತಂದ್ರೆ ಯಾವುದೇ ರೀತಿಯಾದ ಅನುಮಾನಗಳಿಲ್ಲ. ಅದೇ ರೀತಿಯಾಗಿ ರೈತರ ಪರವಾಗಿ ನಿಲ್ಬೇಕಾದಂತಹ ಅಂದ್ರೆ ರೈತರಿಗೆ ಒಂದು ಬಲ ತುಂಬುವಂತಹ ಪ್ರಯತ್ನಕ್ಕೆ ಮುಂದಾಗಿರುವಂತಹ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತ ಬಲ ತುಂಬಲಿಕ್ಕೆ ಪ್ರಯತ್ನ ಮಾಡ್ತಿಲ್ಲ, ಮಧ್ಯಂತರ ಪರಿಹಾರ ಸಹ ನೀಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾಗಿ ಈ ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿದೆ ಅನ್ನುವಂತ ರೀತಿಯಲ್ಲಿ ಬಿ ಸಿ ಪಾಟೀಲ್ ಅವರು
ವಾಗ್ವಾದವನ್ನ ಮಾಡಿರ್ತಕ್ಕಂಥದ್ದು ಶಿಲ್ಪರಾಜನ್ ಇವತ್ತು. ಓಕೆ, ಧನ್ಯವಾದ ಹಣಿಗೆ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.